ಈಗ ಪೂಜೆಗೆ ಏನೇನದ ಇಲ್ಲಿ? ತಂಬಿಟ್ಟು ಉಂಟೇನಾ ಅದು? ತನಿಯರಿಯಾಗಲ್ಲ. ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಗ್ರಾಮ ಚಕ್ರಭಾವಿ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ಇಲ್ಲಿ ಪ್ರತಿ ವರ್ಷದಂತೆ ಗಣೇಶನ ಹಬ್ಬದ ದಿವಸ ನಾಗರ ಕಲ್ಲಿಗೆ ತನಿ ಏರಿರುತ್ತಾರೆ ಎಂದು ಪೂಜೆ ಮಾಡುತ್ತಾರೆ. ಹಾಲು ತುಪ್ಪವನ್ನು ಮಿಕ್ಸ್ ಮಾಡಿ ನಾಗರ ಕಲ್ಲುಗಳ ಮೇಲೆ ಪೂಜೆಯನ್ನು ಮಾಡುತ್ತಾರೆ. ಈಗ ಪೂಜೆ ಮಾಡಕ್ಕೆ ನಾಗರ ತನಿ ಏರಿಯಾಗೆ ಇದ್ರೆ ನಾಗರಕಲ್ಲು ಹಿಂದ್ಗಡೆ ಇರೋದ ನಾಗರಕಲ್ಲಿಯ ನಾಗರಕಲ್ಲಿಗೆ ಪೂಜೆ. ಈ ಜಾಗ ನಮ್ಮ ಊರಿನ ಹೊರಗಡೆಯ ಕೆರೆ ಭಾಗದ ಹತ್ತಿರ ಇರುವ ಉಲೂರಮ್ಮನ ಕೊಂಡದ ಬಳಿ ಇರುವ ನಾಗರ ಕಟ್ಟೆ. ಇಲ್ಲಿ ಪ್ರತಿಯೊಬ್ಬರು ಈ ದಿನ ನಾಗರಕಲ್ಲಿಗೆ ತನಿಯನ್ನು ಹೆರೆಯುತ್ತಾರೆ ಗಣೇಶನ ಹಬ್ಬದ ದಿವಸ. ಏನಂತ ಕಲ್ಲಲ್ಲ ತಾನೆ ಅದು? ಅವಿಲ್ಲ, ಕಲ್ಲುಗಳು ಇಲ್ಲೇ ಸಿಕ್ಕಿದ್ದಾವಪ್ಪ, ಕೆರೆದಲ್ಲೇ ಸಿಕ್ಕಿದ್ದಾವು. ಮಳೆ ಬಿಚ್ಚಲ ಯಾರಾಯ್ತದೆ? ಪೇಪರ್ ದೂರ ಹಾಕು, ಇಲ್ಲೆಲ್ಲ ಗಲೀಜ್ ಮಾಡಿಬಿಡಿ. ಏನಾಗ ಮಾಡಿಕೊಳ್ಳೋದು? ಸ್ನೇಹಿತರೆ, ನೀವೀಗ ಏನು ನೋಡ್ತಾ ಇದ್ದೀರಾ, ಹಿಂದೆಗಡೆ ಕಾಣ್ತಿರೋದು ನಮ್ಮ ಊರಾದ ಚಕ್ರಭಾವಿಯ ಬೆಟ್ಟ. ಹಾಗೆ ಇಲ್ಲಿ ಕೆರೆ ಕೂಡ ಇದೆ, ಬಟ್ ಸುಮಾರು ಒಂದು 20 ವರ್ಷಗಳಿಂದ ಅದು ಕೆರೆ ತುಂಬೇ ಇಲ್ಲ, ಇಲ್ಲಿ ಗಂಟನು ಎಷ್ಟೇ ಮಳೆ ಹೋಯ್ದಿರುವ. ಈಗ ನನ್ನ ಹಿಂದೆ ಕಾಣ್ತಿರುವಂಥದ್ದು ಬಸವೇಶ್ವರ ದೇವಸ್ಥಾನ ಅಂತ. ಇಲ್ಲಿ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಕೊಂಡ ನಡೆಯುತ್ತದೆ. ಅತಾಕಿ ಹಂಗಾಸಿ ಹಂಗಾಸಿ ಎಲ್ಲ ಕಲ್ಗು ಬಿಡ್ಬೋದ? ಹ್ಮ್, ಆ ಕಡೆಯಿಂದ ಬಿಟ್ಕೋಬಾ. ಸ್ವಲ್ಪ
ಆಂಜನೇಯ ಸ್ವಾಮಿ ಅದು ಒಟ್ಟಲ್ಲಿ ಏನೇನೋ ಅದು ಹೆಣ್ಣು ದೇವ್ರುಗಳೆಲ್ಲ ಕೆತ್ತವ್ರ ಅಷ್ಟ್ರಾಳಯ್ಯ ಸಿಕ್ಕಿದ್ದು ಆ ಎಲೆಗೆ ಹಾಕು ಹಂಗೆ ಕರ್ಕುರ ಹಾಕ್ಕೊಡವ ಎಲೆಗೆ ತಲೆ ಇಕ್ಕೊಳಕ ತೆಗ್ದಿ ಅಲ್ಲೇ ಸಂಧ್ಯ ತು ಇಕ್ಕಪ್ಪ ಅಲ್ಲೇ ಯಾವ ಕೆಳಗಡೆ ಚಂಬತ್ರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇದೇನಿದು ಚಗಲಿ ಉಂಡೆ? ಏನಕ್ಕೆ ಕೊಟ್ಟಿರೋದು? ಗೌರಿ ಗಣೇಶ ಫೆಸ್ಟಿವಲ್ಗೆ. ಫೆಸ್ಟಿವಲ್ಗಲ್ಲ, ನಾಗರ ಪಂಚಮಿ. ನಾಗರ ಪಂಚಮಿ ನಾಗಿದ್ವಿ, ನಾಗರ ಚೌತಿ. ನಾಗರ ತನಿ ಅರ್ಥ ಮಾಡಿರೋದು ಅಂತ. ನೋಡ್ತಿರೋ ಜಾಗ ಗ್ರಾಮ ನೀರ್ತಕ್ಕೆ ನಾವು ನನ್ನ ಅಕ್ಕನ ಮಗಳಾಗಿ ಮಾಡಬೇಕು. ಹಗಲುಕೋಟೆ ಹ್ಯಾಂಡ್ ಪಂಪ್ಗಳಿರ್ತದೆ, ತುಂಬಾ ಜೋರು ಮಳೆ ಬಂತು. ಎಲ್ಲಿ ಮಳೆ ಬೀಳ್ತಿರೋದು? ಚಕ್ರಬಾವಿ ಅಲ್ಸ್ಬೆಲೆ ಅನ್ಬೇಕು.